ಅವನ ಯಾವನ ಬಿಗ್ ಬಾಸ್ನ ಹುಲಿ ಉಗುರಕ್ಕಂಡನ ಅಲ್ಲಯ್ಯ, ಹುಲಿ ಉಗುರ ನಿನ್ನ ಕೊಳಗೈತೆ ಅಂದ್ರೆ ಆ ಹುಲಿ ಸತ್ತದೆ ಅಂತ ಅರ್ಥ. ಹುಲಿ ಜೀವಂತ ಇರ್ತದ, ಅದು ಆ ಹುಲಿ ಯಾರೋ ಭೇಟಿ ಆಡಿದರೆ ಸಾಯಿಸಿದರೆ ಅದರಲ್ಲಿರ್ತಕ್ಕಂಥ ಹುಲಿಗಳನ್ನು ಹಲ್ಲುಗಳನ್ನು ಮಾರಾಟ ಮಾಡ್ತಾರೆ, ಚರ್ಮವನ್ನು ಮಾರಾಟ ಮಾಡ್ತಾರೆ. ಹೌದಾ? ಅದರ ಎಲುಬುಗಳ ಹುಲಿ ಎಲುಬುಗಳನ್ನು ಬೇರೆ ಬೇರೆ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸುಮ್ಮನಿರೋದಲ್ಲ, ಅದು ನಾನ್ ಅವೈಲೇಬಲ್ ಅಫೆನ್ಸು. ಅವನ್ಯಾರ ಸಂತೋಷ್ ಅನ್ನನ್ ಬಿಗ್ ಬಾಸ್ನಿಂದ ನಿನ್ನ ರಾತ್ರಿ ಫಾರೆಸ್ಟ್ ಆಫೀಸರ್ಸ್ ಅರೆಸ್ಟ್ ಮಾಡಿದ್ದಾರೆ, ಜಾಮೀನು ಸಿಗೋದಲ್ಲ, ಒಂದು ವರ್ಷದ ಜಾಮೀನು ಸಿಕ್ಕರೆ ಕಷ್ಟ. ನಾನು ಬ್ಲಾಯರಾಗಿ ಹೇಳ್ತೀನಿ, ವರ್ಷದೊಳಗೆ ಕಷ್ಟ. ಹಂಗೆ ಫ್ಯಾಷನ್ ಆಗೈತೆ ನಾ ಹುಲಿ ಉಗುರು ಆ ಸಾರಂಗದ ಕೊಂಬಿಟ್ಕೊಳ್ಳೋದು, ಆ ರೈತರು ಇಟ್ಕೊಂತಿದ್ರು ಏನ ಯಾವ ಸತ್ತವ ಪತ್ತವ ಏನ ಆ ಇದನ್ನ ಹಚ್ಚಕ ಅಂತೇಳಿ ಸಾರಂಗದ ಕೊಂಪು. ನಾವು ಸಣ್ಣರಿದ್ದಾಗ ಸಾರಂಗದ ಕೊಂಬು ಉಡ್ಚು ಅದು ಇದು ಇದ್ರೆ ತೇದು ಹಚ್ಕೊಂತಿದ್ರು. ಅವ ಇವು ಏನರ ಇನ್ಫೆಕ್ಷನ್ ಆದ್ರೆ ನನ್ಸ್ ಆದರೆ ತೇದು ಹಚ್ಕೊಂತಿದ್ರು ಸಾರಂಗದ ಕೊಂಬು ಅಂತ, ಚಿಗರಿ ಕೊಂಬ. ಸೊ ಆ ಕಾರಣದಿಂದ ಸಾರಂಗ ಅಂದರೆ ಗಂಡು ಗಂಡು ಇದು ಹೆಣ್ಣಿಗೆ ಹೆಣ್ಣು ಜಿಂಕೆಗೆ ಕೊಂಬಿರೋದಿಲ್ಲ, ಸಾರಂಗ ಅಂದರೆ ಗೊಂಬು ಗಂಡು ಕೊಂಬಿರೋದು, ಗಂಡು ಜಿಂಕೆಗೆ ಕೊಂಬಿರುತ್ತೆ. ಸೊ ಅವೆಲ್ಲ ಋಷಿಗಳು ಮುನಿಗಳು ಏನೋ ಚಿಗರಿ ಮತ್ತು ಹುಲಿ ಚರ್ಮಗಳನ್ನು ಇಟ್ಕೊಂತಿದ್ರು. ಆದರೆ ಏನೋ ಒಂದು ಸ್ವಲ್ಪ ಅವಕ್ಕೆ ಆ ಕಾಯ್ದೆ ಇದ್ರೂ ಕೂಡ ಅವರಿಗೆ ಒಂದು ಸ್ವಲ್ಪ ಸಲಿಗೆ ಇರ್ತಿತ್ತು. ಆ ಇವರು ಹುಲಿ ಚರ್ಮದ ಮೇಲೆ ಕುಂದಿರ್ತಾರೆ ಅಜ್ಜರು, ಆಗಿನ ಅಜ್ಜ ಆಗಿನ ಸನ್ಯಾಸಿಗಳು ಆಗಿನ ಅಜ್ಜರು, ಈಗಿನವರೆಲ್ಲ ಸಂಸಾರದಾಗ ಅದಾರ.